ಎಲ್ಲರ ಅಪ್ಪ ಅಮ್ಮನ ಆಸೆ ಥರ ಅವ್ರ ಮಕ್ಕಳು ಬೆಳೆಯಲ್ಲ, ತುಂಬ ಅಪರೂಪ. ಫಸ್ಟು ನಾನು ಏನಕ್ಕೆ ಅದಕ್ಕೆ ಮಾಡಿದೆ, ನನಗೆ ನಾಲ್ಕು ಸಲ ಹಾವು ಕಚ್ಚಿತು. ನಾ ಡಾಕ್ಟ್ರು ಇಂಜಿನಿಯರ್ ಆಗಿಬಿಟ್ಟಿದ್ದೆ, ನನ್ನ ಫ್ಯಾಮಿಲಿಗೆ ಸೀಮಿತ ಆಗಿಬಿಟ್ಟಿದ್ದೆ. ನಾನು ಪಬ್ಲಿಕ್ಗೆ ನನ್ನಿಂದ ಹೆಲ್ಪ್ ಆಗ್ತಿರಲಿಲ್ಲ. ನಾನು 98 ತನಕ ಲೆಕ್ಕ ತಗೊಳ್ಳಿಲ್ಲ, ಯಾರೂ ನನಗೆ ಹೇಳಿ ಗೈಡೆನ್ಸ್ ಕೊಡಲಿಲ್ಲ. ಆಗ ಅವ್ರಿಗೆ ಹಾವಿನ ಹೆಸರುಗಳೇ ಗೊತ್ತಿರಲಿಲ್ಲ ಬಿಡಿ. ಕಾನೂನು ಅನ್ನೋದು ಸ್ಕೆಲಿಟನ್ ಥರ, ನಾವು ಯಾವ ಶೇಪ್ ಕೊಡ್ತೀವೋ ಆ ಶೇಪಲ್ಲಿ ಬರುತ್ತೆ. ನನಗೆ ಹಾವಿಗಿಂತ ಭಯ ಮನುಷ್ಯರಣ, ಹಾವುಗಳಿಂದ ಏನು ತೊಂದರೆ ಆಗಿಲ್ಲ ಅಂತ. ನಮಗಿಂತ ಡೇಂಜರು ಕೆ ಇ ಬಿ ಅವ್ರದ್ದು, ಗುರು ಕರೆಂಟಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರದ್ದು. ಒಂದು ಗಾಲ್ಫ್ ಸ್ಟಿಕ್ ಇದ್ದರೆ ಸಾಕು, ಆಟಾಡ್ಕೊಬಿಡ್ತೀವಿ ನಾವು, ಏನು ತೊಂದರೆ ಇಲ್ಲ. ಅವರಿಂದ ನಮ್ಗೆ ಅಟ್ಲೀಸ್ಟ್ ಪರ್ಮಿಷನ್ ಸಿಕ್ಕಿದ್ದಾರೆ, ವೈಲ್ಡ್ ಲೈಫ್ ಆ್ಯಕ್ಟಲ್ಲಿ ಬರ್ತಿದ್ರು. ಅಲ್ಲಿ ಫ್ರೀ ಟೈಮಲ್ಲಿ ಸ್ನೇಕ್ ಕಾಲ್ಸ್ ಬರ್ತಾನೆ ಇರುತ್ತೆ. ಫ್ರೀ ಟೈಮಲ್ಲಿ ನಾನೇನು ಮಾಡ್ತೀನಿ, ನನಗೆ ಒಂದು ಗೋಶಾಲೆ ಇದೆ, ಆಮೇಲೆ ಒಂದಷ್ಟು ಕುರಿಗಳಿದೆ, ಕೋಳಿಗಳಿದೆ, ಒಂದಷ್ಟು ಗುಬ್ಬಚ್ಚಿಗಳು ನೋಡಿ ಅಲ್ಲಿ ಬಂದಿದೆ, ಅಲ್ಲಿ ತಿಂತಾ ಇದೆ. ಅದಕ್ಕೆ ಈಗ ಫೀಡ್ ಹಾಕಬೇಕು, 4:30 ಹಾಕಬೇಕಿತ್ತು, ಈಗ 5:30 ಆಗಿಬಿಟ್ಟಿದೆ. ಒಂದಷ್ಟು ಬಾತ್ಕೋಳಿ ಇದೆ, ಬೇಜಾರಾಗಿದೆ. ಬೆಳಿಗ್ಗೆ ಒಂದು ತರ್ಕಿ ಕೋಳಿನ ನಾಯಿ ತಿಂದ್ಬಿಡ್ತು, ಅದೊಂದು ಬೇಜಾರಾಯಿತು. ಹಸುಗಳಿದೆ, ನಾನು ಇವತ್ತಿಂದ ಹಸುಗಳೆಲ್ಲ ಮೇಂಟೈನ್ ಆಗ್ತಿರೋದೆ ಈ ಹಾವುಗಳಿಂದ ಅಂತ ಹೇಳಬೇಕು. ಯಾಕೆಂದರೆ ಹಾವು ಹಿಡಿಯೋಕ್ಕೆ ಹೋದಾಗ ಜನ ಕೇಳ್ತಾರೆ ಏನು ಕೊಡಬೇಕು ಅಂತ, ಅವನ್ನ ಕೇಳ್ಕೊತೀನಿ. ನನಗೆ ನನಗೆ ನಿಮ್ಮ ಇಷ್ಟ ಬಂದಷ್ಟು ಕೊಡಿ, ನಾನು ಒಂದು ಗೋಶಾಲೆ ಮಾಡಿದ್ದೀನಿ, ಅದಕ್ಕೆ ಇಷ್ಟ ಬಂದಷ್ಟು ಕೊಡಿ ಅಂತೀನಿ. ಒಂದು 200-300 ಕೊಡ್ತಾರೆ, ಅದರಲ್ಲಿ 100 ರೂಪಾಯಿ ಪೆಟ್ರೋಲ್ ಹಾಕ್ಕೊಂಡು ಇನ್ನು ಮಿಕ್ಕಿದ್ದು ಒಂದು ಇವತ್ತಿನ ದಿನ ಹುಲ್ಲೆಲ್ಲ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಒಂದು ಎಕರೆ ಹುಲ್ಗೇನೆ 18,000-20,000 ಆಗಿದೆ. ಮೊನ್ನೆ ಒಂದು ಲೋಡ್ ಹುಲ್ಲು ತರಿಸ್ದೆ, ಅದಕ್ಕೆ 30,000 ಆಯಿತು. ಒಂದು ಕಂತೆ ಹುಲ್ಲು 6-8-10 ರೂಪಾಯಿ ಆಗಿದೆ. ಈಗ ರಂಜಾನ್ ಟೈಮಲ್ಲಿ 10-12 ರೂಪಾಯಿ ಆಗ್ಬಿಡ್ತಾರೆ ಒಂದು ಕಂತೆಗೆ. ಸೊ ಗೋಶಾಲೆ ನಡೆಸೋದು ಕಷ್ಟ. ಆದರೂ ನನ್ನದು 19 ಹಸುಗಳಿದೆ, ಈಗ 19 ಹಸುಗಳಿದೆ. ಹೆಂಗೋ ದೇವ್ರ ದಯೆಯಿಂದ ನನಗೊಂದು ಭಗವಂತ ಅವಕಾಶ ಕೊಟ್ಟ ಗೋಶಾಲೆ ಮಾಡಿ ಗೋಗಳನ್ನ ನೋಡ್ಕೊಳ್ಳೋಕ್ಕೆ. ನೀವು ತಾಯಿ ಎದೆ ಹಾಲನ್ನ 1 ವರ್ಷ ಕುಡಿತೀರ ಅಷ್ಟೇ, ಇನ್ನು ಮಿಕ್ಕಿ ಜೀವನ ಪರ್ಯಂತ ಎಲ್ಲ ನಿಮ್ಮನ್ನು ಸಾಕೋದೆ ಗೋವುಗಳು, ಗೋಮಾತೆ. ಸೊ ಅದಕ್ಕೆ ನಾನು ಗೋ ಸೇವೆ ಮಾಡಬೇಕು ಅಂತ ಈ ಒಂದು ಗೋಶಾಲೆ, ಶಿವದತ್ತ ಸಾಯಿ ಗೋಶಾಲೆ ಅಂತ. ಅದ್ರ ಜೊತೆಗೆ ಇಲ್ಲಿ ಪಕ್ಕದಲ್ಲಿ ಶಿವದತ್ತ ಸಾಯಿ ಮಂದಿರ ಅಂತ ಇಲ್ಲಿ ದೇವಸ್ಥಾನ ಇದು, ಎರಡು ನೋಡಿಕೊಂಡು ಫ್ರೀ ಟೈಮಲ್ಲಿ ಇರ್ತೀನಿ ನಾನು. ಸರ್, ಗೌರ್ಮೆಂಟಿಂದ ಯಾವುದೇ ಫೆಸಿಲಿಟೀಸು ಏನೂ ಇಲ್ಲ, ಗೌರ್ಮೆಂಟಿಂದ ಏನು ಫೆಸಿಲಿಟೀಸ್ ಇಲ್ಲವೇ ಇಲ್ಲ, ಗೌರ್ಮೆಂಟಿಂದ ಏನು ಫೆಸಿಲಿಟೀಸ್ ಇಲ್ಲ ಇಲ್ಲಿ, ಎಲ್ಲಾನು ಗೌರ್ಮೆಂಟ್ನ ಕೇಳೋಕೆ ಆಗಲ್ಲ. ಸರ್, ನೀವು ಫ್ರೀ ಮಾಡ್ತಿರೋದಲ್ಲ, ಹಾಗಾಗಿ ಕೊಡಬೇಕು ಅಂತ. ಏನಂದರೆ ಈಗಾಗಲೇ ನಂಗೆ 56 ವರ್ಷ ಆಗೋಯ್ತು, ಇನ್ನೊಂದು ಎಷ್ಟು ವರ್ಷ ಬದುಕಿರ್ಬೋದು, ಇಷ್ಟು ವರ್ಷನೇ ಕೇಳದೆ ಇರೋದು ಇನ್ನು ಯಾಕೆ. ಸರ್, ನೆಕ್ಸ್ಟ್ ಫ್ಯೂಚರಲ್ಲಿ ಬರೋರಿಗೆ ಏನಾದರೂ ಯೂಸ್ ಆಗ್ಬೋದು, ಯಾರು ಬೇರೆ ಯಂಗ್ಸ್ಟರ್ಸ್ ಬರ್ತಾರಲ್ಲ ಅಂತ. ಇಲ್ಲಮ್ಮ, ಕಷ್ಟ ಅದೆಲ್ಲ, ಫುಲ್ಲು ಹೊಡೆದಾಡಬೇಕು, ಬಡ್ದಾಡಬೇಕು, ಓಡಾಡಬೇಕು. ನನಗೆ ಈಗ ಹೆಂಗಾಗ್ಬಿಟ್ಟಿದ್ದೀನಿ ಅಂದರೆ, ನಾನು ನನ್ನ ಫ್ಯಾಮಿಲಿ ಅಂದರೆ ಪ್ರಾಣಿಗಳು, ಪಕ್ಷಿಗಳು, ಈ ಗಿಡಗಳು, ಇದೆಲ್ಲ ನನ್ನ ಮಕ್ಕಳು, ಇದನ್ನು ನೋಡಿಕೊಂಡೆ ನಾನು ಆರಾಮಾಗಿದ್ಬಿಡ್ತೀನಿ. ಇಟ್ ಇಸ್ ಎನಫ್ ಟು ಮೀ, ಸಾಕು. ನೆಕ್ಸ್ಟ್ ಫ್ಯೂಚರಲ್ಲಿ ಯೂತ್ಗಳು ಯಾರಾದರೂ ಈ ಹಾವು ರಕ್ಷಣೆ ಮಾಡಿದ್ರೆ ಅವ್ರಿಗೆ ಪ್ರೋತ್ಸಾಹ ಯಾವ ಥರ ಅಂದರೆ, ನೀವು ಎನ್ಕರೇಜ್ ಮಾಡ್ತೀರಾ ಇಲ್ಲ? ಸುಮಾರು ಜನ ಮಾಡ್ತಾಯಿದ್ದಾರೆ, ನಮ್ಮ ಸ್ನೇಹ ಪ್ರಕಾಶ್ ಇದ್ದಾರೆ ಈಗ, ಅವರು ಮಾಡ್ತಾಯಿದ್ದಾರೆ, ಶಿವು ಮಾಡ್ತಾಯಿದ್ದಾನೆ, ನನ್ನ ಮಗನೇ ಮಾಡ್ತಾಯಿದ್ದಾನೆ. ಅಂದರೆ ಇಷ್ಟು ಇವನು ಯಾರು ನಮ್ಮ ಕೋಬ್ರಾ ಕುಮಾರ್ ಮಾಡ್ತಾಯಿದ್ದಾನೆ, ಅದ್ರ ಜೊತೆಗೆ ಉಮರ್ ಮಾಡ್ತಾಯಿದ್ದಾನೆ, ಸುಮಾರು ಜನ ಇದ್ದಾರೆ, ಸುಮಾರು ಜನ ಪ್ರದೀಪ ಇದ್ದಾನೆ, ಸುಮಾರು ಜನ ಇದ್ದಾರೆ. ನಮ್ಮ ರಾಜ್ಕುಮಾರ್, ನಾನು ಅವನು ಕ್ಲಾಸ್ಮೇಟು, ನಾನು ಅವನು ಕ್ಲಾಸ್ಮೇಟು, ನಾನು ಅವನು ಕ್ಲಾಸ್ಮೇಟು, ಅವನು ಅಷ್ಟೇ. ಅವನು ವೈಲ್ಡ್ ಲೈಫ್ ಬಗ್ಗೆ ತುಂಬ, ಇವತ್ತಿನ ದಿನ ಬಂಡೀಪುರದಲ್ಲಿ ರಾತ್ರಿ ಹೊತ್ತು ವಾಹನ ಓಡಾಡಿದರೆ ಅವನೇ ಕಾರಣ, ತುಂಬ ಹೋರಾಟ ಮಾಡಿ ನಿಲ್ಲಿಸ್ತಾ ಅವನು. ಆ ಥರ ವ್ಯಕ್ತಿಗಳು ಸುಮಾರು ಜನ ಇದ್ದಾರೆ. ಈಗ ಹೆಣ್ಮಕ್ಳು ಸುಮಾರು ಜನ ಹಾವು ಹಿಡಿಯೋದು ಕಲ್ತಿದ್ದಾರೆ. ಡೇಂಜರಸ್ ಅಂತ ಏನಿಲ್ಲ, ನನಗಿಂತ ಡೇಂಜರ್ ಇರೋ ನನ್ನ ಎಮ್ದೇನ ಮನೆ ಅವಕಾಶ ಅಟ್ಲೀಸ್ಟ್ ಹಾಸ್ಪಿಟ್ಲಿಗಾದರೂ ಅಡ್ಮಿಟ್ ಆಗ್ತೀವಿ. ನಮಗಿಂತ ಡೇಂಜರು ಕೆ ಇ ಬಿ ಅವ್ರದ್ದು, ಗುರು ಕರೆಂಟಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರದ್ದು. ನಮ್ಗೆ ಹಾವು ಕಚ್ಚಿದ್ರೆ ಅಟ್ಲೀಸ್ಟ್ ಹಾಸ್ಪಿಟ್ಲಿಗೆ ಹೋಗೋದ್ರೆ ಅಡ್ಮಿಟ್ ಆಗೋಕ್ಕೆ ಟೈಮ್ ಇರುತ್ತೆ. ಈಗ ಕರೆಂಟ್ ಹೊಡೆದ್ರೆ ಪಾಪ ಸ್ಪಾಟಲ್ಲೇ ಔಟ್ ಆಗಿಬಿಡ್ತಾನೆ ಅವನು. ನಮಗಿಂತ ಡೇಂಜರ್ ಅದು ಅಲ್ವಾ, ನಮಗಿಂತ ಡೇಂಜರ್ ನೋಡ್ಬೇಕು ನಾವು. ಸರ್, ನೀವು ಈ ನ್ಯಾಷನಲ್ ಜಿಯೋಗ್ರಫಿ ಚಾನಲಲ್ಲಿ ಫೀಚರ್ ಆಗಿದ್ದೀರಾ, ಡಿಸ್ಕವರಿಲೆಲ್ಲ ಫೀಚರ್ ಆಗಿದ್ದೀರಾ, ಅಂದರೆ ಇಷ್ಟೊಂದೆಲ್ಲ ಸಾಧನೆ ಮಾಡಿದ್ದೀರಾ ಸರ್, ಅಂದರೆ ಒಂದು ರೆಕಾರ್ಡ್ ಅಂತಲೇ ಹೇಳ್ಬೋದು, ಅಷ್ಟು ಇಷ್ಟು ವರ್ಷದಿಂದ ಅಂದರೆ ಹೆಂಗೆ ಫೀಲ್ ಆಗುತ್ತೆ ಸರ್ ನಿಮಗೀಗ? ಏನು ಗೊತ್ತಾ, ನಾನೊಬ್ಬ ಇಲ್ಲ, ನಾನೊಬ್ಬ ಕಾಮನ್ ಮ್ಯಾನ್, ನಾನು ಕೆಲಸ ಮಾಡ್ತೀನಿ ಅವ್ರು ತೋರಿಸಿದ್ದಾರೆ ಅಷ್ಟ. ಅದಕ್ಕೆ ಜನಕ್ಕೆ ಗೊತ್ತಾಗಿದೆ. ಈಗೇನೆಂದರೆ ಪ್ರೌಡ್ನೆಸ್ ಅಂದರೆ
ಏನಂದರೆ ಈಗ ನನ್ನ ಕೆಲಸ ಮಾಡ್ತಿರೋದನ್ನ ಅವ್ರು ತೋರಿಸ್ತಾ ಇದ್ದಾರೆ. ಏನು ಅದು ಏನು ಅನಿಸೋದಿಲ್ಲ ನನಗೆ. ಮಾಮೂಲಿ ಬರ್ತಾರೆ, ತಗೊಂತಾರೆ, ಹೋಗ್ತಾರೆ. ಬಟ್ ಆದರೆ ನನಗೆ ಜನಗಳು ಬಂದು ಆಂಬುಲೆನ್ ನ್ಯಾಷನಲ್ ಜಾಗ್ರಫಿಲಿ ನೋಡಿದೆ ಅಂದರೆ ಖುಷಿ ಆಗುತ್ತೆ. ಅವಾಗ ಖುಷಿ, ಅವ್ರು ಬಂದು ತಗೊಂಡು ಹೋಗೋಕ್ಕಿಂತ ನಮ್ಮ ಆತ್ಮೀಯರು ನಮ್ಮ ಜನಗಳು ಬಂದಾಗ ನಮಗೆ ಖುಷಿ ಆಗುತ್ತೆ. ಅವ್ರು ಬಂದು ಶಮ ನ್ಯಾಷನಲ್ ಜಾಗ್ರಫಿಲಿ ನೋಡಿದೆ ಹಾಗೆ ಹಾಗೆ. ಇವಾಗೇ ನಮ್ಮ ನ್ಯಾಷನಲ್ ಜಾಗ್ರಫಿ ಅದೆಲ್ಲ ಯಾರೂ ಇಲ್ಲವೇ ಇಲ್ಲ. ಈಗೆಲ್ಲ ಸೋಷಿಯಲ್ ಮೀಡಿಯಾ, ಎಲ್ಲ ಸೋಷಿಯಲ್ ಮೀಡಿಯಾ ಕೊಟ್ಟೋಗ್ತಾರೆ. ಈಗ ಎಲ್ಲ ಯೂಟ್ಯೂಬ್ಗಳು ಮಾಡ್ಕೊಂಡಿದ್ದಾರೆ, ಯೂಟ್ಯೂಬ್ ಕೊಟ್ಟೋಗ್ತಾರೆ, ಯೂಟ್ಯೂಬ್ ಹಾಕತ್ತಾರೆ, ಎಲ್ಲ ಯೂಟ್ಯೂಬ್. ಈಗ ಈಸಿಯಾಗಿ ಕೈಲೇ ಸಿಕ್ಕತ್ತಲ್ಲ, ಕಾಯೋದೇನಿಲ್ಲ. ಇಂಟರ್ನ್ಯಾಷನಲ್ ಮೀಡಿಯಾ ಅಂದರೆ ಒಂಥರ ಇದಲ್ವ ಸರ್? ಇಂಟರ್ನ್ಯಾಷನಲ್ ಮೀಡಿಯಾ ಇವೆಲ್ಲ ಬೆಳೆಯೋಕ್ಕಿಂತ ಮುಂಚೆ ನಾವು ಟಿ ವಿಲಿ ನೋಡ್ತಿದ್ದಿದ್ದಲ್ವಾ? ಹೌದು 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 ಹೌದು. ಇಲ್ಲಿ ಆಗ ಒಂಥರ ಕ್ರೇಜ್ ಇತ್ತು. ಈಗ ಹ್ಯಾಂಡ್ರೆಡ್ ಬರೋಕ್ಕೂ ಮುಂಚೆ ಎಲ್ಲ ಫುಲ್ ಟಿ ವಿನೇ ಇದ್ದಿದ್ದು. ಇವಾಗ ಹ್ಯಾಂಡ್ರೆಡ್ ಬಂದಮೇಲೆ ನನ್ನ ಪ್ರಕಾರ ಒಂದು 40% ಟಿ ವಿ ನೋಡೋದು ಬಿಟ್ಟಿದ್ದಾರೆ ಅನಿಸುತ್ತೆ ಅಲ್ವಾ? ನಿಮಗೆ ಭಯ ಪಡಿಸಿದಾವು ಯಾವುದು ಅಂತ? ಅಷ್ಟು ಸಾವಿರ ಹಿಡಿದಿದ್ದೀನಿ ಅಂತ ಅಂತಿದ್ದೀರಾ? ನಿಮ್ಗೆ ಯಾವ ಥರ ಭಯ ಆಗಿದೆ ಆ ಬಿಡಬೇಕಾದ್ರೆ? ನನಗೆ ಹಾವುಗಿಂತ ಭಯ ಮನುಷ್ಯಣ. ಹಾವುಗಳಿಂದ ಏನು ತೊಂದರೆ ಆಗಿಲ್ಲ ಅಂತ, ಭಯ ಏನಿಲ್ಲ. ಮಾಮೂಲಿ ಕ್ಯಾಶುವಲ್ ಆಗಿ ಹಿಡಿತೀನಿ, ಯಾವುದು ಅಟ್ಟಿಸ್ಕೊಂಬಂದು ಅದೆಲ್ಲ ಏನಿಲ್ಲ. ಬಟ್ ನನಗೆ ತುಂಬ ಇದಾಗಿದ್ದೆ, ಹ್ಯೂಮನ್ ಬೀಯಿಂಗ್ಸಿಂದ ತುಂಬ ತೊಂದರೆ ಆಗಿದೆ ನನಗೆ. ಸುಮ್ಮನೆ ಬೇಡದಿರೋದೆಲ್ಲ ಮಾತಾಡೋದು, ಇಲ್ಲದೇ ಇರೋದೆಲ್ಲ ಮಾತಾಡೋದು. ಯಾವಾಗಲೂ ಅಷ್ಟೇ, ಗಾಸಿಪ್ಪು ಬೇಗ ಹರಡುತ್ತೆ, ಒಳ್ಳೇದು ಹರಡಲ್ಲ. ಸೊ ಕೆಲವೆಲ್ಲ ಮನಸ್ಸಿಗೆ ನೋವಾಗಿರ್ತಕ್ಕಂಥ ಸಂಗತಿಗಳು ಜಾಸ್ತಿ ಇದೆ. ಸೊ ಇರಲಿ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಒಬ್ಬ ನಮ್ಮ ಬಗ್ಗೆ ಮಾತಾಡ್ತಿದ್ದಾನೆ, ಉರ್ಕೋತಿದ್ದಾನೆ, ನಾವು ಬೆಳೀತಿದ್ದೀವಿ ಅಂತ ಅರ್ಥ. ಉರ್ಕೊಳ್ಳೋನು ಅವನೇ ಉರ್ದೋಗ್ಬಿಡ್ತಾನೆ, ನಾವೇನು ಉರ್ಕೊಳ್ಳಲ್ಲ. ಯಾರು ಏನೇನು ಅಂದ್ಕೊಳ್ಳಿ, ಭಗವಂತ ಕೊಟ್ಟಿದ್ದ ಕೆಲಸ ನಾವು ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಜೊತೆಗೆ ನಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಸಹಾಯ ಇದೆ. ಅಂದರೆ ನಮಗೇನಂದರೆ ಸ್ನೇಕ್ ರೆಸ್ಕ್ಯೂ ಮಾಡೋಕ್ಕೆ ಒಂದು ಪರ್ಮಿಷನ್ ಇದೆ. ಸೊ ಈ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಇಲ್ಲ ಇನ್ನು ಬೇರೆ ಥರ ಆಕ್ಸೆಸರೀಸ್ ಏನಾದರೂ ಹೆಲ್ಪ್ ಮಾಡ್ತಾರೆ ಸರ್? ಏನು ಗೊತ್ತಾ, ಆಕ್ಸೆಸರೀಸ್ ಏನು ಅಷ್ಟೊಂದು ಔಟ್ ಆಫ್ ಕಂಟ್ರಿ ಅವರು ಇದೇ ಥರ ಕ್ಲಚ್ಚು ಪಚ್ಚು ಏನು ಬೇಕಾಗಲ್ಲ. ನಮ್ಮೊಂದು ಹುಕ್ ಇದ್ದರೆ ಸಾಕು, ನಾವು ಹುಕ್ ನಾವೇ ಮಾಡಿಸ್ಕೊತೀವಿ, ಅದೇನು ದೊಡ್ಡ ವಿಷಯ ಅಲ್ಲ. ಒಂದು ಗಾಲ್ಫ್ ಸ್ಟಿಕ್ ಇದ್ದರೆ ಸಾಕು, ಆಟಾಡ್ಕೊಬಿಡ್ತೀವಿ ನಾವು, ಏನು ತೊಂದರೆ ಇಲ್ಲ. ಅವರಿಂದ ನಮಗೆ ಅಟ್ಲೀಸ್ಟ್ ಪರ್ಮಿಷನ್ ಸಿಕ್ಕಿದ್ದಲ್ಲ. ಇಟ್ಸ್ ವೈಲ್ಡ್ ಲೈಫ್ ಆ್ಯಕ್ಟಲ್ಲಿ ಬರ್ತಿದ್ವು, 1972 ಆ್ಯಕ್ಟಲ್ಲಿ ಬರುತ್ತೆ, ಭಾಳ ಹುಷಾರಾಗಿರ್ಬೇಕಿದೆಲ್ಲ. ಸೊ ಅದಕ್ಕೇ ಅಂದರೆ ಈಗ ಹೊಸದಾಗಿ ಏನಾದರೂ ಈಗ ರೆಸ್ಕ್ಯೂ ಮಾಡಬೇಕು ಅಂತ ಇದ್ದರೆ ಪರ್ಮಿಷನ್ ಏನಾದರೂ ತೊಗೊಬೇಕಲ್ಲ? ತೊಗೊಳ್ಳೇಬೇಕು, ಡೆಫಿನೆಟ್ ಆಗಿ ತೊಗೊಳ್ಳಿ. ಮಸ್ಟ್ ಅಂಡ್ ಶುಡ್ ಯು ವಾಂಟ್ ಟು ಟೇಕ್ ಪರ್ಮಿಷನ್ ಟು ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಬಟ್ ಆದರೆ ಕಾನೂನು ಅನ್ನೋದು ಸ್ಕೆಲಿಟನ್ ಥರ, ನಾವು ಯಾವ ಶೇಪ್ ಕೊಡ್ತೀವೋ ಆ ಶೇಪಲ್ಲಿ ಬರುತ್ತೆ. ಈಗ ನಾನು ಇರಲ್ಲ, ಪ್ರಕಾಶನೂ ಇರಲ್ಲ, ಯಾರೂ ಇರಲ್ಲ, ಅವ್ರ ಮನೆಗೆ ಹಾವು ಬಂದುಬಿಡುತ್ತೆ. ಅಟ್ಲೀಸ್ಟ್ ಅವ್ರ ಮನೆ ಮಗನೇ ಹಿಡಿಬೇಕು ಅಂದರೆ ಪರ್ಮಿಷನ್ ಕಾಯ್ತಾ ಕೂತ್ರೆ ಪಾಪ ಅವ್ನಿಗೆ ಆಗಲ್ಲ. ಅಟ್ಲೀಸ್ಟ್ ಅವನು ನಾನು ವೇನಮ್ಮ ಸ್ನೇಹಕ್ಕೋ ವೇನಮ್ಮ ಸ್ನೇಹಕ್ಕೋ ಅಟ್ಲೀಸ್ಟ್ ಹಿಡಿದು ಹೊರಗಡೆ ಬಿಟ್ಟಿರ್ತಾನಲ್ಲ, ಅದು ಸಾಕು ನಮಗೆ. ನಮ್ಮೇನೋ ನಮ್ಮ ಮೇಯ್ನ್ ಇಂಟೆನ್ಷನ್ ಏನು, ಪ್ರಾಣಿಗಳ ಸಂರಕ್ಷಣೆ ಆಗಬೇಕು ಅಷ್ಟೇ. ಯಾರು ತಾವು ತಿಂತಕ್ಕಂಥ ತಟ್ಟೆಯಲ್ಲಿ ಒಂದಾಗಲೂ ಅನ್ನ ಚೆಲ್ಲಲ್ಲ, ಅವ್ರು ರೈತ್ರಿಗೆ ಮರ್ಯಾದೆ ಕೊಡ್ತಾರೆ. ನಿಮ್ಮ ಕೈಲಿ ಆಗೋದೇ ಇಲ್ಲ ಅಂದರೆ ಸಾಲ ಸೋಲ ಮಾಡಿ ಸೇರಿಸ್ತೀರಾ? ಮಗ ಓದ್ತಾನೆ ಅಂತ ಏನು ಗ್ಯಾರಂಟಿ? ತಂದೆ ತಾಯಿ ಇಲ್ಲದೆ ನೀವು ಭೂಮಿಗೆ ಬರೋಕ್ಕಾಗಲ್ಲ. ಅವ್ರವತ್ತೇನೋ ಪ್ಲ್ಯಾನಿಂಗ್ ಮಾಡಿಬಿಟ್ಟಿದ್ದಿದ್ರೆ ನೀವು ಭೂಮಿಗೆ ಬರ್ತಿರಲಿಲ್ಲ. ಇವಾಗ ಎಲ್ಲರೂ ಏನು ಮಾಡ್ತಾರೆ, ಸಾಯಂಕಾಲ ಆಗಿದ ತಕ್ಷಣ ಯಾರ ಕೈಲಿ ನೋಡಿದ್ರು ಒಂದು ಬಿಯರ್ ಬಾಟಲು, ಒಂದು ಸಿಗರೇಟು, ಎಣ್ಣೆ ಬಾಟ್ಲು, ಮೋಜು ಮಸ್ತಿ ಶುರು ಮಾಡಿಬಿಟ್ಟಿದ್ದಾರೆ. ಇವತ್ತಿನ ದಾರಿ ಉದ್ದಕ್ಕೂ ನೋಡ್ಕೊಂಬನ್ನಿ ಫೋಟೋಗಳನ್ನ, ಎಲ್ಲ ಚಿಕ್ಕ ಚಿಕ್ಕ ಹುಡುಗರು 25-35-40 ವರ್ಷ ಹುಡುಗರೆ ಏನಂತ ಕೇಳಿ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್. ಎಷ್ಟು ಜನ ಕರೆಕ್ಟಾಗಿ 9:30-10 ಗಂಟೆ ಮಲಗ್ತಾರೆ? ಅಟ್ಲೀಸ್ಟ್ 11 ಗಂಟೆ ಮಲಗ್ತಾ ಇದ್ದಾರೆ. ಆ್ಯಂಡ್ರಾಯ್ಡ್ ಬಂದಮೇಲೆ ಗಂಡ ಹೆಂಡತಿನೇ ಜೊತೆಲಿ ಮಲಗ್ತಾ ಇಲ್ಲ.